ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಟ್ ಆಫ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಉದ್ಯೋಗದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಈ ಉದ್ಯೋಗಕ್ಕೆ ಯಾರೆಲ್ಲ ಎಲಿಜಿಬಲ್ ಮತ್ತು ಅಪ್ಲೈ ಹೇಗೆ ಮಾಡೋಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಇದ್ವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಹೊಸಬರಾದರೆ ಈ ಕೂಡಲೇ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿದ್ಯಾಲಯ ಇವರು ಜಾಬನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಇದು ಕಂಪ್ನಿ ಬಂದು ಕೆ ಪಿ ಎಮ್ ಪಿ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ ಆಗಿದೆ. ಸೊ ಇದು ಬ್ಯಾಂಗ್ಳೂರಲ್ಲಿದೆ. ಸೊ ಇದ್ರ ಮೇನ್ ಬಂದು ಬ್ಯಾಂಕಿಂಗು ಮತ್ತು ಇಂಡಸ್ಟ್ರೀಸು ಇನ್ಫ್ರಾಸ್ಟ್ರಕ್ಚರ್ ಮಾಡುತ್ತೆ. ಸೊ ಇಲ್ಲಿ ಕಂಪ್ನಿ ವೆಬ್ಸೈಟ್ ಇದೆ, ನೀವು ಕಂಪ್ನಿ ವೆಬ್ಸೈಟ್ನ ಚೆಕ್ ಮಾಡ್ಕೋಬೋದು ಯಾವುದ್ರ ಬಗ್ಗೆ ಏನಲ್ಲ ಅಂಥೇಳಿ. ಆಮೇಲೆ ಇದು ಯಾವ ಪೊಸಿಷನ್ಗೆ ತೊಗೊಳ್ತಾ ಇದ್ದಾರೆ ಅಂದರೆ ಅಸೋಸಿಯೇಟ್ 1. ಸೊ ಇದು ರಿಪೋರ್ಟಿಂಗ್ ಟು ಸೀನಿಯರ್ ಅಸೋಸಿಯೇಟ್, ರೋಲ್ ಟೈಪ್ ಇಂಡಿವಿಜುವಲ್ ಕಂಟ್ರಿಬ್ಯೂಟರ್, ಎಂಪ್ಲಾಯ್ಮೆಂಟ್ ಟೈಪ್ ಫುಲ್ ಟೈಮ್ ಇದೆ, ನಾಟ್ ಎ ಪಾರ್ಟ್ ಟೈಮ್, ಫುಲ್ ಟೈಮ್ ಇದೆ. ಸೊ ಅದಕ್ಕೆ ಯಾರ್ಯಾರು ಎಲಿಜಿಬಲ್ ಅಂದರೆ MBA ಫೈನಾನ್ಸ್ ವಿತ್ ಫಸ್ಟ್ ಡಿವಿಷನ್ ಅಂದರೆ 60% ಆಗಿರಬೇಕು, MCOM ವಿತ್ ಫಸ್ಟ್ ಡಿವಿಷನ್ 60%, 0 to 1 year ಫುಲ್ ಟೈಮ್ ಎಕ್ಸ್ಪೀರಿಯನ್ಸ್ ವಿತ್ ಎ ರೆಪ್ಯೂಟೆಡ್ ಕಂಪನಿ ಆರ್ ಫರ್ಮ್. ಇದು ಕಂಡೀಷನ್ ಕೊಟ್ಟಿದ್ದಾರೆ BCOM ಫಸ್ಟ್ ಕ್ಲಾಸ್ ಆಗಿರಬೇಕು, ಅವ್ರು ಮಾತ್ರ ಎಲಿಜಿಬಲ್ ಆಗ್ತಾರೆ. ಆಮೇಲೆ ಇದಕ್ಕೆ ಸ್ಯಾಲರಿ ಬಂದು 4.25 lakh ಅಂದರೆ ನಿಯರ್ಲಿ 35,000 ಸ್ಯಾಲ್ರಿ ಇರುತ್ತೆ ನಿಮಗೆ. ಮತ್ತು US ಗೆ ಶಾರ್ಟ್ ಟರ್ಮ್ ಅಸೈನ್ಮೆಂಟ್ಗೆ ಅಸೈನ್ ಮಾಡ್ತಾರೆ. ಇದ್ರ ಲಾಸ್ಟ್ ಡೇಟ್ ಬಂದು April 27. ಸೊ 2 ದಿನ ಮಾತ್ರ ಇದೆ, ಬೇಗ ಅಪ್ಲೈ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ. ಇದನ್ನು ಹೇಗೆ ಅಪ್ಲೈ ಮಾಡೋದಂದರೆ ಅಪ್ಲಿಕೇಶನ್ ಲಿಂಕ್ ಓಪನ್ ಆದಮೇಲೆ ನಿಮ್ಮ email ID ಹಾಕಿ, ನೇಮು, ಮೊಬೈಲ್ ನಂಬರು, email ID ಕರೆಕ್ಟಾಗಿರೋ ಆ್ಯಕ್ಟಿವ್ ಇರೋ email ID ಹಾಕಿ. ಮತ್ತು 10% ಕೊಡಿ, 12%, ಆಮೇಲೆ BCom ಗ್ರಾಜ್ಯುವೇಷನು, ಬೇರೆ ಬೇರೆ ಇದ್ದಿದ್ರೆ MBA ಸ್ಪೆಷಲೈಸೇಷನ್ ಅಂತ ಕೊಡಿ. ಆಮೇಲೆ ಗ್ರಾಜ್ಯುವೇಷನ್ ಪರ್ಸೆಂಟೇಜ್ ಎಷ್ಟಾಗಿರೋದು, ಪಾಸಿಂಗ್ ಇಯರು, ಕಾಲೇಜ್ ನೇಮ್ ಹಾಕಿ, ಲೊಕೇಶನ್ ಯಾವುದು, MBA ಇದೆಲ್ಲ ಪೂರ್ತಿಯಾಗಿ ನೀಟಾಗಿ ಫಿಲ್ಲಪ್ ಮಾಡಿ ಸಬ್ಮಿಟ್ ಬಟನ್ ಕೊಟ್ಟರೆ ಸಬ್ಮಿಟ್ ಆಗುತ್ತೆ. 27ನೇ ತಾರೀಕು ಲಾಸ್ಟ್ ಇದೆ. ಸೊ ಬೇಗ ಅಪ್ಲೈ ಮಾಡಿ. ಈ ವಿಡಿಯೋದಲ್ಲಿ ಇಷ್ಟೇ. ಇದೇ ಥರ ನಮ್ಮ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋನ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ಇನ್ಫಾರ್ಮೇಷನ್ ಅಂದರೆ ಟೈಪ್ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಜೈ ಹಿಂದ್.